ನೋಡಿ, ಇಲ್ಲಿ ನಾನು ಓಟ್ ಹಾಕ್ತೀನಿ ಅನ್ನೋದು ಮುಖ್ಯ ಅಲ್ಲ, ನಂದು ಒಂದು ಓಟ್ ಮಾತ್ರ. ಇಡೀ ನಿರ್ಮಾಪಕರ ವಲಯ ಮತ್ತು ವಿತರಕರ ವಲಯದಿಂದ ಅತಿ ಹೆಚ್ಚು ಮತ ಯಾರು ಗಳಿಸ್ತಾರೋ ಅವರು ಅಧ್ಯಕ್ಷರಾಗ್ತಾರೆ. ಇದು ಗುಪ್ತ ಮತದಾನ ಇರೋದ್ರಿಂದ ಅದನ್ನ ಹೇಳೋದು ಎರಡು ಬಣನೂ ನನ್ನ ಬಣಗಳು. ನೋಡಿ, ಭಾಳ ನಿಮ್ಗೊಂದು ಗೊತ್ತಿರಲಿ, ಇಲ್ಲಿ ಯಾವ ಬಣಗಳಿದ್ರು ಚುನಾವಣೆ ಮುಗಿದ ಮೇಲೆ ಒಂದೇ ಬಣ, ಅದು ನಮ್ಮ ಚಿತ್ರರಂಗದ ಬಣ. ಹಾಗಾಗಿ ಯಾರೇ ಗೆದ್ರು ಅವ್ರಿಗೆ ಶುಭ ಕೊರ್ತೇನೆ. ಸರ್, ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಇತ್ತೀಚಿನ ಅದರಲ್ಲಿ ಕೊರೋನಾ ಬಂದ ಮೇಲೆ ಇರ್ಬೋದು, ಒಂದಷ್ಟು ವಿಚಾರಗಳಿವೆ ಸರ್. ಮುಂದಿನ ದಿನಗಳಲ್ಲಿ ಯಾರೇ ಅಧ್ಯಕ್ಷರಾಗಲಿ ಖಂಡಿತವಾಗ್ಲೂ ಅದನ್ನು ನಿಭಾಯಿಸ್ತಾರೆ, ಅದನ್ನು ಯಾವುದೇ ತೊಂದರೆಗಳಿದ್ರು ಅದನ್ನು ಸರಿಪಡಿಸ್ತಾರೆ. ಒಳ್ಳೆ ರೀತಿಯಲ್ಲಿ ನಮ್ಮ ಚಿತ್ರರಂಗ ಚೆನ್ನಾಗಿರುತ್ತೆ, ಬೆಳೆಯುತ್ತೆ. ಸರ್, ಕೆಲವು ದಿನದಲ್ಲಿ ನಿಮ್ಮ ಚುನಾವಣೆ ಬರ್ತಾ ಇದೆ, ಕೆಲವು ತಿಂಗಳುಗಳಲ್ಲಿ. ನಮ್ಮ ಚುನಾವಣೆ ಇವತ್ತು ಬಂದರೂ ನಾವು ಸಿದ್ಧವಾಗಿದ್ದೀವಿ, ಕೆಲವೇ ತಿಂಗಳುಗಳು ಬೇಡ, ನಾಳೆ ಚುನಾವಣೆ ಇಟ್ಟರೆ ನಾವು ಸಿದ್ಧವಾಗಿದ್ದೀವಿ. ಓಕೆ, ಥ್ಯಾಂಕ್ ಯು. ಎಲ್ಲ ಊಹಾಪೋಹ, ಯಾವ ಬದಲಾವಣೆಯೂ ಇಲ್ಲ. ಮುಖ್ಯಮಂತ್ರಿಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಜನರ ಜೊತೆ ಬೆರೀತಾ ಇದ್ದಾರೆ, ಎಲ್ಲ ಕೆಲಸಗಳ ಅಭಿವೃದ್ಧಿಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಬಡ್ಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಅದಕ್ಕೆಲ್ಲ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಊಹಾಪೋಹ ಯಾರ ಮಾತು ಕೇಳೋದು ಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನೇ ಹೇಳಿದ್ದು. ನೋಡಿ, ಅದು ನಮ್ಮ ವರಿಷ್ಠರ ತೀರ್ಮಾನ, ನಮ್ಮ ಪಕ್ಷದ ತೀರ್ಮಾನ. ಆ ಪಕ್ಷದ ತೀರ್ಮಾನ ಮತ್ತು ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರಬೇಕು, ಎಲ್ರಿಗೂ ಒಳ್ಳೇದಾಗತ್ತೆ, ಪಕ್ಷ ಯಾರನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ವಿಥೌಟ್ ಯಡಿಯೂರಪ್ಪ ಇಟ್ಕೊಂಡು ಎಲೆಕ್ಷನ್ ಬಿಜೆಪಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ನೋಡಿ, ಯಡಿಯೂರಪ್ಪನವ್ರನ್ನ ಹೊರಗಡೆ ಇಟ್ಟು ಚುನಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಎಂಥದ್ದು ಇಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಹೋಗ್ತೀವಿ, ಚುನಾವಣೆ ಎದುರಿಸ್ತೀವಿ, ಮುಂದೆ ನಮ್ಮ ಸರ್ಕಾರ 23ರಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.